ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಇವತ್ತಿನ ಟೆಕ್ ಬಂಚ್ ಟಾಪಿಕ್ ನಲ್ಲಿ ನಾವು ಐದಾರು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಮೊದಲನೇದಾಗಿ ರಿಲಯನ್ಸ್ ಜಿಯೋದ ಆಫರ್ಗಳು, ಎರಡನೇದಾಗಿ ರಿಲಯನ್ಸ್ ಜಿಯೋ ಕಾಯಿನ್, ಮೂರನೇದಾಗಿ ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ಮ ಸಿಮ್ ಕಾರ್ಡ್ಗೆ ಯಾವ ರೀತಿ ಮನೆಯಿಂದನೇ ಲಿಂಕ್ ಮಾಡಬಹುದು ಅಂತ, ಮತ್ತು ನಾಲ್ಕನೇದು ರೆಡ್ಮಿ ನೋಟ್ 5 ಫೋನ್ ಬಗ್ಗೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ಟಾಪಿಕ್ ಅನ್ನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಪ್ರಕಾರ ನಾವು ರಿಲಯನ್ಸ್ ಜಿಯೋ ಸುಮಾರು ಆಫರ್ ಗಳನ್ನ ನಮ್ಗೆ ಕೊಡ್ತಾ ಬಂದಿದೆ. ಅದರಲ್ಲಿ ಇತ್ತೀಚೆಗೆ ಅಷ್ಟೇ ರೀಸೆಂಟ್ ಆಗಿ ಒಂದು ಅದ್ಭುತವಾದಂತ ಒಂದು ಇಂಡಿಪೆಂಡೆನ್ಸ್ ಡೇ ಆಫರ್ ಅನ್ನ ಅನೌನ್ಸ್ ಮಾಡಿತ್ತು. ಆ ಆಫರ್ ಇನ್ನೂ ವ್ಯಾಲಿಡ್ ಆಗಿದೆ. ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಅದು ಫೆಬ್ರವರಿ 15ರವರೆಗೂ ಕೂಡ ಇರುತ್ತೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನೀವು ಆ ಆಫರ್ ಅನ್ನು ಹಾಕ್ಸ್ಬೇಕು ಅಂದ್ರೆ ತಕ್ಷಣನೇ ನಿಮ್ಮ ರಿಲಯನ್ಸ್ ಅಂಗಡಿಗೆ ಹೋಗ್ಬಿಟ್ಟು ಆ ಆಫರ್ ಇದೆ ಅಂತ ಒಂದ್ಸಲ ಚೆಕ್ ಮಾಡಿ ಕನ್ಫರ್ಮ್ ಮಾಡಿಸ್ಕೊಂಡು ನೀವು ಆಫರ್ ಅನ್ನ ಹಾಕ್ಸ್ಕೋಬೇಕಾಗುತ್ತೆ. ಸೊ ನೀವು ಆಫರ್ ಅನ್ನ ಮನೆಯಿಂದನೇ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಮ ಗೂಗಲ್ ಬ್ರೌಸರ್ ಅಲ್ಲಿ jio.com ಅಂತ ಹೋಗ್ತಿದ್ರೆ ಅಲ್ಲಿ ನಿಮ್ಗೆ ಪ್ಲಾನ್ಸ್ ಅಂತ ಬರುತ್ತೆ. ಆ ಪ್ಲಾನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡ್ಬೋದು, ನೀವು 98 ರೂಪಾಯಿಗೆ 2 GB ಡಾಟಾ ಕೊಡ್ತಾರೆ, ಅದು ಕೂಡ 28 ದಿನಗಳ ಕಾಲ ಸಂಪೂರ್ಣ ವ್ಯಾಲಿಡಿಟಿ ಯೊಂದಿಗೆ. ಈ ಆಫರ್ ಇನ್ನು ಕೂಡ ರನ್ನಿಂಗ್ ಅಲ್ಲೇ ಇದೆ. ಅದ್ರ ಜೊತೆಗೆ ಮತ್ತೊಂದು ಹೊಸ ಆಫರ್ ಏನಪ್ಪಾ ಅಂದ್ರೆ, ಆ ರಿಲಯನ್ಸ್ ಜಿಯೋ ಸಿಮ್ ರಿಲಯನ್ಸ್ ಜಿಯೋ ಫೋನ್ ಅನ್ನ ಯಾರ್ಯಾರು ತಗೊಂಡಿದ್ರೋ ಅವರಿಗೆ ಕೇವಲ 49 ರೂಪಾಯಿಗೆ 1 GB ಡಾಟಾ ಲೆಕ್ಕದಲ್ಲಿ 28 ದಿನ ಕೊಡ್ತಾರೆ. ಅಂದ್ರೆ 1 GB ಡಾಟಾನ ನೀವು 28 ದಿನದೊಳಗೆ ಖಾಲಿ ಮಾಡ್ಕೋಬಹುದು. ಅದಾದ ನಂತರ ನಿಮ್ಗೆ ಸ್ಪೀಡು ಡೌನ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಸೆಕೆಂಡ್ ಆಫರ್ ಬಂದು 153 ರೂಪಾಯಿಗೆ 42 GB ಡಾಟಾ ಕೊಡ್ತಾರೆ, ಅದು ಕೂಡ 28 ದಿನ ವ್ಯಾಲಿಡಿಟಿಗೆ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ಜಿಯೋ ಫೋನು ಈಗಾಗಲೇ ಮಾರುಕಟ್ಟೆಗೆ ಬಂದು 1 ರೌಂಡ್ ಆಗೋಗಿದೆ. 2ನೇ ರೌಂಡ್ ಕೂಡ ಆರ್ಡರ್ ಇವಾಗ ಸ್ಟಾರ್ಟ್ ಆಗಿದೆ. ನಾನು ಇವತ್ತು ಬೆಳಿಗ್ಗೆ ನೋಡಿದಂತ ಒಂದು ಜಿಯೋ ಸೈಟ್ ಅಲ್ಲಿ ಜಿಯೋದು ಕಮ್ ಆನ್ ಇಂಡಿಯಾ ಜಾಯಿನ್ ದ ಮೂಮೆಂಟ್ ಅಂತ ಒಂದು ಇದರಲ್ಲಿ ಆರ್ಡರ್ ನೌ ಅನ್ನುವಂತ ಒಂದು ಆಪ್ಷನ್ ಕೂಡ ಇದೆ. ಜಿಯೋ ಫೋನ್ ಅನ್ನ ಯಾರಾದ್ರೂ ತಗೋಬೇಕು ಅಂತ ಆಸೆ ಇದ್ದವರು ಮತ್ತೆ ಅದರ ಒಂದು ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರದ ಜಿಯೋ ಅಂಗಡಿಗಳಿಗೆ ಹೋಗ್ಬಿಟ್ಟು ನೀವು ಇದನ್ನ ಬುಕ್ ಮಾಡಿ ಕನ್ಫರ್ಮ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವೇ ಬುಕ್ ಮಾಡ್ತೀವಿ ಅಂದ್ರೆ ಈ ಜಿಯೋ ಸೈಟ್ಗೆ ಬಂದ್ಬಿಟ್ಟು www.jio.com ಒಂದು ಆರ್ಡರ್ ನಾವು ಅಂತ ಕೊಟ್ರೆ ನೀವು ನಿಮ್ಮ ಫೋನ್ ನಂಬರ್, ನಿಮ್ದು ಇಮೇಲ್ ಐಡಿ, ಏನ್ ಪ್ರೊಸೀಜರ್ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಹಾಕಿದ್ನೋ ಆ ತರ ನೋಡ್ಬಿಟ್ಟು ಈ ಫೋನ್ ಅನ್ನ ನೀವು ಪರ್ಚೇಸ್ ಮಾಡಬಹುದು. ಇನ್ನು ಮೂರನೇ ಟಾಪಿಕ್ ಬಂದ್ರೆ, ಈ ಬಿಟ್ ಕಾಯಿನ್ ತರ ಜಿಯೋದವರು ಜಿಯೋ ಕಾಯಿನ್ ಅನ್ನ ಲಾಂಚ್ ಮಾಡ್ತಾರೆ ಅನ್ನುವಂತ ನ್ಯೂಸ್ ಇದೆ. ಆದ್ರೆ ಅಧಿಕೃತವಾಗಿ ಇನ್ನು ಜಿಯೋ ಯಾವುದೇ ಕಾಯಿನ್ ಅನ್ನ ಲಾಂಚ್ ಮಾಡಿಲ್ಲ. ಸೊ ಯಾರು ಕೂಡ ಜಿಯೋ ಕಾಯಿನ್ ಮೇಲೆ ಈಗನೇ ದುಡ್ಡು ಇನ್ವೆಸ್ಟ್ ಮಾಡಬೇಡಿ. ಒಂದು ವೇಳೆ ಜಿಯೋ ಕಾಯಿನ್ ಏನಾದ್ರೂ ಬಂದ್ರೆ ನಾನು ಖಂಡಿತವಾಗ್ಲೂ ಅದಕ್ಕೆ ಸಂಬಂಧಪಟ್ಟಿದ್ದ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ನೀವು ಈಗಲೇ ಯಾವ ಕಾರಣಕ್ಕೂ ಯಾವ ಜಿಯೋ ಕಾಯಿನ್ ಇನ್ನು ಬಂದಿಲ್ಲ, ಈಗ ಆಲ್ರೆಡಿ ಬಿಟ್ ಕಾಯಿನ್ ಯೂಸ್ ಮಾಡ್ತಾ ಇರೋರಿಗೆ ಇಂಡಿಯಾದಲ್ಲಿ ಅದು ಇಲ್ಲೀಗಲ್, ಅದು ಆ ರೀತಿ ಯೂಸ್ ಮಾಡಬಾರ್ದು ಅಂತ ಕೂಡ ಮೊನ್ನೆ ಮೋದಿ ಗವರ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಜಿಯೋ ಕಾಯಿನ್ ಇನ್ನು ನಡೀತಾ ಇದೆ ಹೊರತು ಅದಿನ್ನು ಕನ್ಫರ್ಮ್ ಆಗಿ ಬಂದಿಲ್ಲ. ಒಂದ್ ಕಾಯಿನ್ ಬೆಲೆ ಎಷ್ಟು ಅನ್ನೋದು ಕೂಡ ಏನು ಬಂದಿಲ್ಲ. ಹಾಗೇನೆ ಅದು ಜಿಯೋ ಕಾಯಿನ್ ಬಂದ್ರೆ ಅದು ತಗೊಂಡ್ರೆ ಒಳ್ಳೇದಾಗುತ್ತಾ ಇಲ್ವಾ, ಅದರ ಒಳಿತು ಕೆಡಕು ಎಲ್ಲದನ್ನು ಕೂಡ ನಾವು ವಿಮರ್ಶೆ ಮಾಡಿ ನಿಮ್ಗೆ ಒಂದು ಮಾಹಿತಿಯನ್ನ ನೀಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ಯಾರಾದ್ರೂ ಫೋನ್ ಅನ್ನ ತಗೋಬೇಕು ಅಂತ ಇರ್ತೀರಾ, 10,000 ಒಳಗಡೆ ಇರ್ತಕ್ಕಂತ ಬೆಸ್ಟ್ ಫೋನ್ ತಗೋಬೇಕು ಅಂತಿದ್ರೆ ದಯವಿಟ್ಟು ಈಗ್ಲೇ ತಗೋಬೇಡಿ, ಇನ್ನು 1 ತಿಂಗಳವರೆಗೂ ಕಾಯಿರಿ ಅಂತ ಹೇಳ್ತೀನಿ. ಏನಕ್ಕಂದ್ರೆ ರೆಡ್ಮಿ ಕಂಪನಿಯ ರೆಡ್ಮಿ ನೋಟ್ 5 ಅನ್ನುವಂತ ಫೋನು ಸದ್ಯದಲ್ಲೇ ಲಾಂಚ್ ಆಗುವಂತ ಒಂದು ಸಾಧ್ಯತೆ ಇದೆ. ಆ ರೆಡ್ಮಿ ನೋಟ್ 5 ಫೋನು ರೆಡ್ಮಿ ನೋಟ್ 4 ಏನೇ ಸ್ಪೆಸಿಫಿಕೇಶನ್ ಇತ್ತೋ ಅಷ್ಟೇ ಆಫರ್ ಮತ್ತೆ ಫೀಚರ್ ಅನ್ನ ರೆಡ್ಮಿ ನೋಟ್ 5 ಕೂಡ ಕೊಡ್ತಾ ಇದ್ದಾರೆ. ಅದು ಕೇವಲ 8,000 ಒಳಗಡೆ ಇದು ಬರ್ತಾ ಇದೆ. ಸೊ ರೆಡ್ಮಿ ನೋಟ್ 4 ಆದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 13,000 ಆಯ್ತು, ಇದು 8,000ಕ್ಕೇನೆ ಅಷ್ಟೇ ಫೀಚರ್ ಅನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಫೋನ್ ಕೂಡ ಇನ್ನು ಲಾಂಚ್ ಆಗಿಲ್ಲ. ಇದಾದ ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಕೂಡ ನಾನು ನಿಮ್ಗೆ ಖಂಡಿತವಾಗ್ಲೂ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ರೆ, ಆಧಾರ್ ಕಾರ್ಡ್ ಅನ್ನ ನಿಮ್ಮ ಸಿಮ್ ಕಾರ್ಡ್ ಗೆ ಯಾವ ರೀತಿ ಮನೆಯಿಂದನೇ ಲಿಂಕ್ ಮಾಡೋದು ಅನ್ನೋ ಒಂದು ವಿಚಾರ ಬರ್ತಾ ಇದೆ. ಮೊದಲನೇದಾಗಿ
ಏರ್ಟೆಲ್, ವೋಡಾಫೋನ್ ಮತ್ತು ಐಡಿಯಾ ಗ್ರಾಹಕರಿಗೆ ಈ ಟ್ರಿಕ್ ಅಪ್ಲೈ ಆಗುತ್ತೆ. ಇವರು ಇದನ್ನ ಮಾಡಬಹುದು. ಇನ್ನು ಬೇರೆ ಸಿಮ್ ಇರೋರು ಬಿ ಎಸ್ ಎನ್ ಎಲ್ ಆಗಿರ್ಬೋದು ಅಥವಾ ಬೇರೆಯವ್ರಿಗೆ ಈ ಟ್ರಿಕ್ ವರ್ಕ್ ಆಗೋದು ಕಷ್ಟ, ವರ್ಕ್ ಆಗಲ್ಲ. ಸೊ ನೀವು ಏರ್ಟೆಲ್, ವೋಡಾಫೋನ್ ಮತ್ತು ಐಡಿಯಾದವರು ಟೆಸ್ಟ್ ಮಾಡಬಹುದು. ಏನ್ ಮಾಡ್ಬೇಕಪ್ಪ ಅಂದ್ರೆ 14546 ಅನ್ನುವಂತ ನಂಬರ್ಗೆ, ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು 14546 ಅನ್ನುವಂತ ನಂಬರ್ಗೆ ಕಾಲ್ ಮಾಡಿ, ನಂತರ ನೀವು 1 ಅನ್ನುವಂತ ಆಯ್ಕೆಯನ್ನ ಸೆಲೆಕ್ಟ್ ಮಾಡಿ, ನಂತರ ನಿಮ್ಗೆ ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿದ ತಕ್ಷಣ ನಿಮ್ಗೆ IVR ವೆರಿಫಿಕೇಶನ್ ಅನ್ನ ಕೇಳ್ತಾರೆ. ಆಗ ನೀವು ಇಂಡಿಯನ್ ಆಗಿರೋದ್ರಿಂದ 1 ಅಂತ ಪ್ರೆಸ್ ಮಾಡಿ, ಹೇಗೆ ಏನು. ಅದಾದ ನಂತರ ನಿಮ್ಮ 12 ಡಿಜಿಟಿನ ಆಧಾರ್ ಕೋಡ್ ಅನ್ನ ಕೇಳ್ತಾರೆ. ನೀವು 12 ಡಿಜಿಟಿನ ಆಧಾರ್ ಕೋಡ್ ಅನ್ನ ಎಂಟ್ರಿ ಮಾಡಿ, ಅದಾದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಇಂದ ಕರೆ ಮಾಡಿ. ಯಾವ್ದು ಮೊಬೈಲ್ ಇಂದ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಒಂದು ವೇಳೆ ಬೇರೆಯವರಿಂದ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ OTP ಹೋಗುತ್ತೆ. ಆ ಒಂದು OTP ಅನ್ನ ನೀವು ಕನ್ಫರ್ಮ್ ಮಾಡಿದ್ರೆ, ಎಂಟರ್ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮನೆಯಿಂದನೇ ಲಿಂಕ್ ಆಗುವಂತ ಸಾಧ್ಯತೆ ಇರುತ್ತೆ ನಿಮ್ಮ ಸಿಮ್ಮಿಗೆ. ಸೊ ಇದಿಷ್ಟು ಇವತ್ತಿನ ಕ್ವಿಕ್ ಟಾಪಿಕ್ ಆಗಿತ್ತು. ಈ ಒಂದು ಟೆಕ್ ಬಂಚ್ ಅಥವಾ ಟೆಕ್ ನ್ಯೂಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಮುಂದೆ ಎಲ್ಲ ವಿಡಿಯೋಗಳಿಗಾಗಿ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಅಪ್ಕಮಿಂಗ್ ಡೇಸ್ ಅಲ್ಲಿ ರೆಡ್ಮಿ ನೋಟ್ 4 ಬಗ್ಗೆ ಸಾಕಷ್ಟು ಟ್ರಿಕ್ಸ್ ಅಂಡ್ ಟಿಪ್ಸ್ ಅನ್ನ ಹೇಳಬೇಕು ಅಂತ ಇದ್ದೀನಿ. ಅದನ್ನ ಇಷ್ಟ ಆದ್ರೆ ಬೇಕು ಅಂದ್ರೆ ಬೇಕು ಅಂತ ಕಮೆಂಟ್ ಮಾಡಿ, ಬೇಡ ಅಂದ್ರೆ ಬೇಡ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.